ವೆಲ್ಕಮ್ ಟು ಮೈ ಚಾನಲ್ ಮೈ ಹೋಮ್ ಗಾರ್ಡ್ನಿಂಗ್. ನಾನು ಇಲ್ಲಿ ತೋರಿಸುವ ಹೂವು ಕೃಷ್ಣ ಕಮಲ ಅಂತ, ಫ್ಯಾಷನ್ ಫ್ಲವರ್ ಅಂತ ಕರೆಯುತ್ತಾರೆ, ಮತ್ತು ರಾಖಿ ಬೇಲ್ ಅಂತಲೂ ಕರೆಯುತ್ತಾರೆ. ಇದು ನೋಡಲು ಕ್ರೀಪರ್ ವೈನು. ಇದು ತುಂಬ ಎತ್ತರವಾಗಿ ಬೆಳೆಯುತ್ತದೆ, 15-20 ಫೂಟ್ವರೆಗೂ ಬೆಳೆಯುತ್ತದೆ. ಇದನ್ನು ನೀವು ಕೋಲಿನ ಸಹಾಯದಿಂದ ದಾರವನ್ನು ಕಟ್ಟಿ ಬೆಳೆಸಬೇಕಾಗುತ್ತದೆ. ಇದು ತುಂಬ ಹೂಗಳನ್ನು ಬಿಡುವ ಕ್ರೀಪರ್ ವೈನು. ಇದು ಪೆರಿನಿಯಲ್ ಪ್ಲ್ಯಾಂಟ್ ಆಗಿರೋದ್ರಿಂದ ತುಂಬ ಹೂಗಳನ್ನು ಕೊಡುತ್ತದೆ. ಇದಕ್ಕೆ ಯಾವ ರೀತಿ ಹಚ್ಚಬೇಕಂದ್ರೆ ಮಣ್ಣು, ಗೊಬ್ಬರ, ವರ್ಮಿ ಕಾಂಪೋಸ್ಟು, ಮತ್ತು ನೀವು ಸಗಣಿಯ ಕುಳ್ಳನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿ ಆ ಮಣ್ಣೆಗಳನ್ನು ಮಿಕ್ಸ್ ಮಾಡಿ ನಂತರ ಎಲ್ಲ ರೀತಿಯ ಪಾಟ್ಗಳನ್ನು ಹಚ್ಚುವ ಹಾಗೆ ಇದನ್ನು ಹಚ್ಚಿ ಇದಕ್ಕೆ ಸಣ್ಣ ಸಸಿ ಇದ್ದಾಗ ನರ್ಸರಿಯಿಂದ ತೆಗೆದುಕೊಂಡು ಬನ್ನಿ. ಅದನ್ನು ಕೋಲನ್ನು ಕಟ್ಟಿ ದಾರವನ್ನು ಕಟ್ಟಿ ಮೇಲಕ್ಕೆ ಹಬ್ಬಿಸಿರಿ, ಚೆನ್ನಾಗಿ ಹಬ್ಬುತ್ತದೆ. ಇದಕ್ಕೆ ನೀರು ಹೇಗೆ ಹಾಕಬೇಕಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ನೀರನ್ನು ಹಾಕಿದರೆ ಸಾಕು. ಮತ್ತು ಇದಕ್ಕೆ ಹುಳುಗಳ ಕಾಟ ಕೂಡ ಇರುವುದಿಲ್ಲ. ಸ್ವಲ್ಪ ಜೇಡ ಗಿಡ ಕಟ್ಬೋದು ಮನೆ, ಅದನ್ನು ಕೋಲಿನ ಸಹಾಯದಿಂದ ತೆಗೆಯಿರಿ. ಮತ್ತು ಯಾವಾಗಲೂ ನೀಮ್ ಸ್ಪ್ರೇ ಮಾಡುವಾಗ ಇದಕ್ಕೂ ಕೂಡ ನೀಮ್ ಸ್ಪ್ರೇಯನ್ನು ಮಾಡಿರಿ, ಏನೂ ಆಗುವುದಿಲ್ಲ. ಮತ್ತು ಇದು ತುಂಬ ಸುಂದರವಾದ ಹೂವನ್ನು ಕೊಡುವ ಸಸ್ಯ. ನೋಡಲು ಎಷ್ಟು ನೋಡಿ, ಹೂವು ಎಷ್ಟು ಸುಂದರವಾಗಿದೆ, ಪರ್ಪಲ್ ಕಲರ್ನಲ್ಲಿದೆ. ಇದು ನಮ್ಮ ಮನೆಯಲ್ಲಿ ತಂದು ಒಂದು 15 ದಿನ ಆಯಿತು ನರ್ಸರಿಯಿಂದ. ನರ್ಸರಿಯವರು ಇದಕ್ಕೆ 3 ಕೋಲುಗಳನ್ನು ಕೊಟ್ಟಿದ್ದಾರೆ. ನಾನಿನ್ನೂ ಬೇರೆ ಪಾಟ್ನಲ್ಲಿ ಹಾಕಿಲ್ಲ, ಹಾಕುತ್ತೇನೆ. ಇದರ ಎಲೆ ಕೂಡ ನೋಡಿ 3 ದಳಗಳಿಂದ ಕೂಡಿದೆ. ತುಂಬ ಸುಂದರವಾದ ಹೂವು, ಅಷ್ಟೇ ಸುಂದರವಾಗಿ ಹೂವನ್ನು ಕೊಡುತ್ತದೆ. ನೋಡಲು ಪರ್ಪಲ್ ಕಲರ್ ಆಗಿರೋದ್ರಿಂದ, ಕಾಮನ್ನಾಗಿ ಎಲ್ಲ ಹೂಗಳು ಕೆಂಪು, ಹಳದಿ, ಗುಲಾಬಿ ಬಣ್ಣ ಇರುತ್ತವೆ, ಆದರೆ ಇದು ಪರ್ಪಲ್ ಕಲರ್ನಲ್ಲಿ ಇರುತ್ತದೆ, ಲ್ಯಾವೆಂಡರ್ ಕಲರ್ನಲ್ಲಿ. ಮತ್ತು ಇದು ಪರ್ಪಲ್ ಕಲರ್ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಗಾರ್ಡನ್ನಲ್ಲಿ ಕಾಣುತ್ತದೆ. ಇದಕ್ಕೆ ರೂಟ್ ಬಾಂಡಿಂಗ್ ಆಗೋ ಚಾನ್ಸ್ ಇರುತ್ತದೆ, ತುಂಬ ದೊಡ್ಡದಾದ ನಂತರ. ಅದಕ್ಕೆ 1 ವರ್ಷ ಆದ ನಂತರ ನೀವು ಗಿಡವನ್ನು ತೆಗೆದು ರೂಟ್ಗಳನ್ನು ಕಟ್ ಮಾಡಿ ಮತ್ತು ಗೊಬ್ಬರವನ್ನು ಹಾಕಿ ಬೇರೆ ಪಾಟ್ನಲ್ಲಿ ಹಾಕಿರಿ. ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಮತ್ತು ಇದನ್ನು ಬೀಜಗಳಿಂದ ಹಚ್ಬೋದು, ಕಟಿಂಗ್ಸ್ನಿಂದ ಕೂಡ ಹಚ್ಬೋದು. ನಾನು ಕಟಿಂಗ್ಸನ್ನು 3-4 ತೆಗೆದುಕೊಂಡು ಬಂದು ಹೋದ ವರ್ಷ ಹಚ್ಚಿದೆ, ಆದರೂ ಟ್ರೈ ಮಾಡಿದೆ, ಹತ್ತಲಿಲ್ಲ. ತುಂಬ ಮುತುವರ್ಜಿ ವಹಿಸಬೇಕಾಗುತ್ತದೆ. ಕೆಲವೊಂದು ಸಲ ಏನಾಗುತ್ತದೆ, ಮರ್ತು ಬಿಡ್ತೀವಿ, ಹೋಗಿಬಿಡುತ್ತೆ. ಆದ್ದರಿಂದ ನಾನು ಈ ವರ್ಷ ನರ್ಸರಿಯಿಂದ ತೆಗೆದುಕೊಂಡು ಬಂದಿದ್ದೇನೆ. ಇದು ಕ್ರೀಪರ್ ವೈನ್ ಆಗಿರೋದ್ರಿಂದ ಅಲ್ಮಂಡ, ಅಪರಾಜಿತ ಮತ್ತು ಈ ರೀತಿಯ ರಂಗೂನ್ ಕ್ರೀಪರ್ ಹೇಗೆ ನಾವು ಮೇಲಕ್ಕೆ ಏರಿಸುತ್ತೇವೆ ಹಾಗೆ ಇದನ್ನು ಏರಿಸಿರಿ. ತುಂಬ ಚೆನ್ನಾಗಿ ಬೆಳೆಯುವ ಸಸ್ಯ ಇದು. ನೋಡಿ, ಇದು ಟೆಂಡ್ರಲ್ಸ್ ಅಂತ ಇರುತ್ತದೆ. ಇವುಗಳು ಕೋಲಿನ ಸಹಾಯಕ್ಕೆ ಅಂಟಿಕೊಂಡು ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತವೆ. ಮತ್ತು ಹಳದಿಯಾದ ಎಲೆಗಳನ್ನು, ಒಣಗಿದ ಟೊಂಗೆಗಳನ್ನು ಕಟ್ ಮಾಡಿ ನಿಮ್ಮ ಕಿಚನ್ ಕಾಂಪೋಸ್ಟ್ನಲ್ಲಿ ಹಾಕಿರಿ. ಅಲ್ಲೇ ಇಲ್ಲೇ ಬೀಸಾಡಬೇಡಿ, ಉತ್ತಮ ಗೊಬ್ಬರವಾಗುತ್ತದೆ. ಆ ಗೊಬ್ಬರವನ್ನು ಗಿಡಗಳಿಗೆ ಹಾಕ್ಬೋದು. ಗಾರ್ಡನನ್ನು ಸ್ವಚ್ಛ ಮಾಡಿದ ನಂತರ ಎಲೆಗಳು ಬಿದ್ದಿರುತ್ತವೆ, ಬೇರುಗಳು ಬಿದ್ದಿರುತ್ತವೆ, ಅವುಗಳೆಲ್ಲವನ್ನು ನೀವು ಒಂದು ಕಡೆ ಕೂಡಿ ಹಾಕಿ ಅದರ ಮೇಲೆ ಮಣ್ಣನ್ನು ಹಾಕಿದರೆ ಮಣ್ಣು ಕೊಳೆತು ನಿಮಗೆ ಗೊಬ್ಬರವಾಗುತ್ತದೆ. ಮತ್ತು ಇದು ಕೃಷ್ಣ ಕಮಲ ಅಂತ ಏಕೆ ಕರೀತಾರೆ ಅಂದರೆ, ಮೇಲೆ ಕೃಷ್ಣ ಇದ್ದಾನೆ, ಕೆಳಗಡೆ 5 ಪಾಂಡವರು, ಸುತ್ತಲೂ ಕೌರವರ ಸೈನ್ಯ. ಇದು ನೋಡಿ, ಹೂವಿನ ದಳಗಳಿವೆಲ್ಲ, ಇವೆಲ್ಲ ಕೌರವರ ಸೈನ್ಯ ಎಂದು ಕರೆಯುತ್ತಾರೆ. ಕೃಷ್ಣನಿಗೆ ಪ್ರಿಯವಾದ ಹೂವು ಅಂತ ಕರೆಯುತ್ತಾರೆ. ಇದರಲ್ಲಿ ತುಂಬ ವೆರೈಟಿಗಳಿವೆ, 500ಕ್ಕೂ ಹೆಚ್ಚು ವಿವಿಧ ತಳಿಗಳಿವೆ. ಇದು ಕಾಡಿನಲ್ಲಿ ತುಂಬ ವೆರೈಟಿ ಹೂವುಗಳು ಸಿಗುತ್ತವೆ. ನರ್ಸರಿಯವರು ಅಟ್ಲೀಸ್ಟ್ ಒಂದು 3-4 ಅಷ್ಟೇ ರೆಕಮೆಂಡ್ ಇಟ್ಟಿರುತ್ತಾರೆ. ಅವುಗಳನ್ನು ತೆಗೆದುಕೊಂಡು ಬಂದು ಹಚ್ಚಿರುತ್ತೇವೆ. ಇದರಲ್ಲಿ ಲೈಟ್ ಪರ್ಪಲ್, ಡಾರ್ಕ್ ಪರ್ಪಲ್, ರೆಡ್ ಕಲರ್, ಪಿಂಕ್ ಕಲರ್, ವೈಟ್ ಕಲರ್ನ ನೋಡಿದ್ದೇನೆ. ಈ ಹೆಚ್ಚಾಗಿ ಬೆಳೆಸೋದಂದರೆ ಪರ್ಪಲ್ ಕಲರನ್ನು ಮತ್ತು ಪಿಂಕ್ ಕಲರನ್ನು ಹೆಚ್ಚಾಗಿ ಹಚ್ಚಿರುತ್ತಾರೆ ಮನೆಯಲ್ಲಿ. ನೀವು ಈ ರೀತಿಯಾಗಿ ಕ್ರೀಪರ್ ವೈನನ್ನು ಸರಳವಾಗಿ ನಿಮ್ಮ ಮನೆಯ ಮುಂದೆ ಬೆಳೆಸ್ಬೋದು. ಮತ್ತು ಇದು ತುಂಬ ಚೆನ್ನಾಗಿ ಕಾಣುತ್ತದೆ. ಇದಕ್ಕೆ ನೀರನ್ನು ಜಾಸ್ತಿ ಹಾಕಬೇಡಿ, ಕೊಳೆತು ಗಿಡ ಕೊಳೆತು ಹೋಗೋ ಚಾನ್ಸ್ ಇರುತ್ತದೆ. ಯಾವಾಗಲೂ ಪಾಟ್ನಲ್ಲಿ ನೀರು ಹಾಕಿದಾಗ 1-2-3 ನಿಮಿಷದೊಳಗೆ ಅದು ಕೆಳಗೆ ಇಳಿದು ಹೋಗಬೇಕು. ಅದು ನೀರು ನಿಂತ್ಕೋಬಾರ್ದು ಪಾಟ್ನಲ್ಲಿ. ನೀರು ನಿಂತ್ಕೊಂಡ್ರೆ ರೂಟ್ ಡ್ಯಾಮೇಜ್ ಆಗಿ ಗಿಡ ಕೊಳೆತು ಹೋಗುವ ಚಾನ್ಸ್ ಇರುತ್ತದೆ. ಆದ್ದರಿಂದ ಇಷ್ಟೇ ನೋಡಿಕೊಳ್ಳಿ ಸಾಕು. ಮತ್ತು ಹೂಗಳು ಬಾಡಿದ ನಂತರ ಇದನ್ನು ಕಟ್ ಮಾಡಿ ತೆಗೆಯಿರಿ, ಚೆನ್ನಾಗಿ ಹೂಗಳನ್ನು ಬಿಡುತ್ತದೆ. ಮತ್ತು ಇದಕ್ಕೆ ಜಾಸ್ತಿ ಮುತುವರ್ಜಿ ವಹಿಸಬೇಕಾಗಿಲ್ಲ, ಜಾಸ್ತಿ ಹುಳುಗಳ ಕಾಟ ಕೂಡ ಇರುವುದಿಲ್ಲ. ಆದರೆ ಇದನ್ನು ಜಾಸ್ತಿ ಕಟ್ ಮಾಡಲು ಹೋಗಬೇಡಿ. ಯಾವ ಬೇಕೋ ಅವನಷ್ಟೇ ಟೊಂಗೆಗಳನ್ನು ತೆಗೆಯಿರಿ, ನಿಮಗೆ ಬೇಡವಾದ ಟೊಂಗೆಗಳನ್ನು ತೆಗೆಯಿರಿ. ಇಲ್ಲಿ ನೋಡಿ, ಚಿಗುರುಗಳು ಚಿಗುತ್ತಾ ಇವೆ ಮತ್ತು ಮೊಗ್ಗುಗಳು ಕೂಡ ಇವೆ. ಈ ರೀತಿಯಾಗಿ ನೀವು ಫ್ಯಾಷನ್ ಫ್ಲವರನ್ನು ಮನೆಗೆ ತೆಗೆದುಕೊಂಡು ಬಂದು
ತುಂಬ ಚೆನ್ನಾಗಿ ವೈನ್ ರೂಪದಲ್ಲಿ ಬೆಳೆಸ್ಬೋದು. ಮತ್ತು ಇದಕ್ಕೆ ನೀವು ಮಾಸ್ಟಿಕ್ಕು ಕೂಡ ಹಚ್ಚಿ ಆ ಮಾಸ್ಟಿಕ್ಕಿ ಕೂಡ ನೀವು ಬೆಳೆಸ್ಬೋದು. ಮನಿ ಪ್ಲಾಂಟ್ ಹೇಗೆ ಬೆಳೆಸುತ್ತೀರ ಹಾಗೆ ಈ ರೀತಿಯಾಗಿ ನೀವು ಕೃಷ್ಣ ಕಮಲವನ್ನು ತೆಗೆದುಕೊಂಡು ಬಂದು ನಿಮ್ಮ ಗಾರ್ಡನನ್ನು ನಲ್ಲಿ ಇಟ್ಟು ನಿಮ್ಮ ಗಾರ್ಡನ್ ಅಂದವನ್ನು ಹೆಚ್ಚು ಮಾಡಿಕೊಳ್ಬೋದು. ಮತ್ತು ಇದೇ ರೀತಿಯಾಗಿ ರಂಗೂನ್ ಕ್ರೀಪರ್, ಅಲ್ಮಂಡ, ಅಪರಾಜಿತ, ಇದು ಕೃಷ್ಣ ಕಮಲ, ಇನ್ನೂ ಕೆಲವೊಂದು ಕ್ರೀಪರ್ ವೈನ್ಗಳಿವೆ. ಅಲ್ಮಂಡದಲ್ಲಿ 3-4 ವೆರೈಟಿಗಳು, ಅವುಗಳನ್ನು ಒಂದೇ ಜಾಗದಲ್ಲಿ ಇಟ್ಟು ಹಬ್ಬಿಸಿದಾಗ ನಿಮ್ಮ ಮನೆ ನೋಡಲು ಸುಂದರವಾಗಿ ಕಾಣುತ್ತದೆ. ಇಷ್ಟು ಹೇಳಿ ನಾನು ಇದರ ವಿವರಣೆಯನ್ನು ಕೊಟ್ಟಿದ್ದೇನೆ. ಮತ್ತು ಇದು ತುಂಬ ಹೂಗಳನ್ನು ಕೊಡುತ್ತದೆ, ಬೇಲ್ ರೂಪದಲ್ಲಿ ಬೆಳೆಯುತ್ತದೆ. ಮತ್ತು ಯಾವಾಗಲೂ ನೀವು ಪಾಟ್ಗಳನ್ನು ಹಚ್ಚುವಾಗ ಸಿಲೆಕ್ಟ್ ಮಾಡಿ ಒಂದೇ ಸಲ ಹಚ್ಚಿರಿ. ಜಾಸ್ತಿ ಪಾಟ್ಗಳನ್ನು ರೀಪೋಟಿಂಗ್ ಮಾಡಬೇಡಿ, ಏಕೆಂದರೆ ಬೇರುಗಳು ಬಿಟ್ಟಿರುತ್ತವೆ. ಹೊಸ ಪಾಟಿಗೆ ಹಾಕಿದಾಗ ಮತ್ತೆ ಬೇರುಗಳು ಬಿಟ್ಕೊಂಡು ಮತ್ತೆ ಹುಟ್ಟಲು ತುಂಬ ಲೇಟಾಗುತ್ತೆ. ಅದು ಕರೆಕ್ಟಾಗಿ ಸಿಲೆಕ್ಟ್ ಮಾಡಿ ಪಾಟ್ಗಳಲ್ಲಿ ಗಿಡವನ್ನು ಹಚ್ಚಿರಿ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ.